हेलो ಸ್ನೇಹಿತರೆ ಎಲ್ಲರಿಗೂ ಕೂಡ ನಮ್ಮ ಕಿಚನ್ ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇವತ್ತು ರುಚಿಯಾದ ಅಕ್ಕಿ ಹಪ್ಪಳ ಮಾಡುವ ವಿಧಾನವನ್ನ ನೋಡೋಣ ನೋಡಿ ಸಣ್ಣದಾದ ಅಕ್ಕಿ ಹಪ್ಪಳ ಎಷ್ಟು ಚೆನ್ನಾಗಿ ಅರಳಿದೆ 4 ರಿಂದ 5 ಪಟ್ಟನಷ್ಟು ಚೆನ್ನಾಗಿ ಅರಳಿದೆ ಹಾಗೆ ಬಾಯಲ್ಲಿಟ್ಟರೆ ಕರಗುವಂತ ಹಪ್ಪಳ ಮಾಡುವ ವಿಧಾನವನ್ನ ನೋಡೋಣ ನೀವು ಅಕ್ಕಿಯನ್ನ ನೆನೆಸೋದು ಬೇಡ ಇದರ ಜೊತೆಗೆ ನೆನೆಸಿ ಅದನ್ನ ಮಿಕ್ಸರ್ ಮಾಡೋದು ಬೇಡ ಇಲ್ಲಿ ಪಾತ್ರೆಯಲ್ಲಿ ಅದನ್ನ ಬೇಯಿಸೋದು ಬೇಡ ಸುಲಭವಾದ ರೀತಿಯಲ್ಲಿ ಅಕ್ಕಿ ಹಪ್ಪಳ ಮಾಡುವ ವಿಧಾನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೋಡಿ ಎಷ್ಟು ಚಿಕ್ಕ ಹಪ್ಪಳ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡಿ ಎಷ್ಟು ಗರಿ ಗರಿ ಕೂಡ ಆಗಿದೆ ಹಾಗಾದ್ರೆ ಬನ್ನಿ ತಡ ಮಾಡದೆ ಮಾಡುವ ವಿಧಾನವನ್ನ ನೋಡೋಣ ಇಲ್ಲಿ ಒಂದು ಕಪ್ ನಷ್ಟು ನೀರನ್ನ ತೆಗೆದುಕೊಂಡಿದ್ದೇವೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಕೊಳ್ಳೋಣ ನಿಮಗೆ ಕಲರ್ ಕಲರ್ ಹಪ್ಪಳ ಬೇಕಿದ್ದಲ್ಲಿ ನೀವು ಇದರಲ್ಲಿ ಕಲರ್ ಕೂಡ ಆಡ್ ಮಾಡಿಕೊಳ್ಳಬಹುದಾಗಿದೆ ಹಾಗೆ ಸ್ವಲ್ಪ ಅಡಿಗೆ ಸೋಡಾ ಕೂಡ ಹಾಕಿಕೊಳ್ಳೋಣ इधर जो रीति कदियों जी हपल इष्टी जी स्वल्प मिक्सर हाँ अथवा अलो अंत स्वल्प मिक्सर हाकिबूद अथवा अजवाइन कूड़ा नहीं हाकिबूद अथवा मेणसिनकाई कूड़ा नहीं हाकिबूद सणदी कुटिक आ मेणसिनकाई कूड़ा नहीं हाकिली टेस्ट चेना बरतने ना जी मेणसिनकाई पुड़ी कूड़ा ऐनू हाकती है सदा हपल विधान निम्हे तेजे रीति चेना कदियों ಗ್ಯಾಸ್ ಆಫ್ ಮಾಡಿಬಿಡೋಣ ಇದಕ್ಕೆ ಈಗ ಅಕ್ಕಿ ಹಿಟ್ಟನ್ನ ಹಾಕಿಕೊಳ್ಳೋಣ ನೀವು ಗ್ಯಾಸ್ ಆನ್ ಮಾಡಿ ಅಕ್ಕಿ ಹಿಟ್ಟು ಹಾಕಿದಲ್ಲಿ ಗಂಟು ಆಗುವ ಸಾಧ್ಯತೆ ಇರುತ್ತದೆ ಈ ರೀತಿ ನೀರು ಕುದಿಯುವಾಗ ಗ್ಯಾಸ್ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ಮಾಡಿ ಪಾತ್ರೆಯನ್ನ ಗ್ಯಾಸ್ ಸೈಡ್ ನಲ್ಲಿ ತೆಗೆದುಕೊಂಡು ಈ ರೀತಿ ಅಕ್ಕಿ ಹಿಟ್ಟನ್ನ ಹಾಕಿಕೊಳ್ಳಬೇಕು ಬೇಗ ಬೇಗನೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸುತ್ತಾ ಹೋಗಬೇಕು ಗಟ್ಟಿಯಾಗುವ ತನಕ ಹಿಟ್ಟು ಗಟ್ಟಿಯಾಗುವ ತನಕ ಈ ರೀತಿ ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ಕಲಿಸುತ್ತಾ ಹೋಗಬೇಕು ಒಂದು ವೇಳೆ ನೀವು ಕೈ ಬಿಟ್ಟಲಿ ಗಂಟು ಆಗುವ ಸಾಧ್ಯತೆ ಇರುತ್ತದೆ ಈ ರೀತಿ ಚೆನ್ನಾಗಿ ಕಲಿಸುತ್ತಾನೇ ಹೋಗಬೇಕು ನೋಡಿ ಈ ರೀತಿ ಗಟ್ಟಿಯಾಗುವ ತನಕ ಅಕ್ಕಿ ಹಿಟ್ಟನ್ನ ನೀವು ಹಾಕ್ತಾನೇ ಇರಬೇಕು ಈಗ ನೋಡಿ ಸ್ವಲ್ಪ ಇನ್ನ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿಕೊಳ್ಳುತ್ತಿದ್ದೇವೆ ಇದು ರೆಡಿ ಆಗಿದೆ ಇದನ್ನ ಈಗ ಗ್ಯಾಸ್ ಮೇಲೆ ಇಡೋಣ ಒಂದು ನಿಮಿಷ ಬೇಯಿಸಬೇಕು ಬಹಳ ಹೊತ್ತು ಬೇಯಿಸಲು ಹೋಗಬೇಡಿ ಒಂದು ವೇಳೆ ನೀವು ಬಹಳ ಹೊತ್ತು ಬೇಯಿಸಿದಲ್ಲಿ ಮತ್ತೆ ಹಪ್ಪಳ ಕಪ್ಪಗಾಗುವ ಸಾಧ್ಯತೆ ಇರುತ್ತದೆ ಬಹಳ ಅಂದ್ರೆ ಒಂದು ನಿಮಿಷ ಸ್ವಲ್ಪ ಗ್ಯಾಸ್ ಅದು ಕೂಡ ಫುಲ್ ಮೀಡಿಯಂ ನಲ್ಲಿ ಮಾಡಿ ಈ ರೀತಿ ಚೆನ್ನಾಗಿ ಕಲಿಸಿಕೊಂಡು ಗ್ಯಾಸ್ ಅನ್ನು ಆಫ್ ಮಾಡಿಬಿಡಿ ಈಗ ಇದು ರೆಡಿ ಆಗಿದೆ ಈಗ ಚೆನ್ನಾಗಿ ತೆಳ್ಳಗಾಗಿ ಹಪ್ಪಳವನ್ನ ಲಟ್ಟಿಸುವ ಕೆಲಸ ಮಾತ್ರ ಈಗ ನಾವು ಮಾಡಬೇಕು ಈಗ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಚ್ಚಿಕೊಳ್ಳೋಣ ಎಣ್ಣೆ ಹಚ್ಚಿಕೊಂಡು ಆ ಹಿಟ್ಟನ್ನ ಈ ಒಂದು ಪಾತ್ರೆಯಲ್ಲಿ ಹಾಕೋಣ ಕೈಗೆ ಕೂಡ ಈಗ ಪಾತ್ರೆಗೆ ಹಚ್ಚಿರುವ ಎಣ್ಣೆ ಇರುತ್ತದೆ ಅದರಿಂದನೇ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ನಾದಿಕೊಳ್ಳಬೇಕು ತುಂಬಾ ತಣ್ಣಗಾದ ಮೇಲೆ ನಾದಿಕೊಳ್ಳಲು ಹೋಗಬೇಡಿ ಹಿಟ್ಟು ಬಿಸಿ ಬಿಸಿ ಇರುವಾಗಲೇ ಅದು ಎಣ್ಣೆನೂ ಕೂಡ ಬಾಳ ಹಾಕಿಕೊಳ್ಳಲು ಹೋಗಬೇಡಿ ಒಂದು ವೇಳೆ ಎಣ್ಣೆ ನೀವು ಬಾಳ ಹಾಕಿಕೊಂಡು ನಾದಿಕೊಂಡಲ್ಲಿ ನೀವು ಜಾಸ್ತಿ ದಿನ ಇಟ್ಟ ಹಾಗೆ ಸ್ವಲ್ಪ ಎಣ್ಣೆ ಮುಗ್ಗು ವಾಸನೆ ಕೂಡ ಬರುತ್ತದೆ ಅದರಿಂದ ಎಣ್ಣೆ ಬಾಳ ಹಾಕಲು ಹೋಗಬೇಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿದರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಚೆನ್ನಾಗಿ ನಾದಿಕೊಂಡು ಈಗ ಉಂಡೆಗಳನ್ನು ರೆಡಿ ಮಾಡೋಣ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ರೆಡಿ ಮಾಡೋಣ ನೋಡಿ ಈ ರೀತಿ ನೀವು ಹಪ್ಪಳ ಮಾಡಿದಲ್ಲಿ ಸಾವರ ಹಪ್ಪಳ ಮಾಡಿದ್ರು ಕೂಡ ನಿಮಗೆ ಏನು ಅನ್ಸೋದಿಲ್ಲ ಅದೇ ಇಡ್ಲಿ ಪಾತ್ರೆಯಲ್ಲಿ ಹಾಕಬೇಕಂದ್ರೆ ಒಂದು 8 ಹಪ್ಪಳ ಮಾಡೋ ತನಕ ಸುಸ್ತಾಗಿ ಬಿಡುತ್ತೆ ಆದರೆ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಂಡ್ರೆ ಕರಿಯಬೇಕಾದ್ರೆ ಎಣ್ಣೆ ಕೂಡ ಸ್ವಲ್ಪನೇ ಹಿಡಿಯುತ್ತದೆ ಈ ರೀತಿ ವರ್ಷಾನ್ಗಟ್ಟಲೆ ನೀವು ಮಾಡಿ ಇಟ್ಟುಕೊಳ್ಳಬಹುದಾಗಿದೆ ಸಣ್ಣ ಸಣ್ಣ ಹಪ್ಪಳ ಮಾಡಿದ್ರೆ ಅನುಕೂಲವು ಕೂಡ ಆಗುತ್ತೆ ನೋಡಿ ಈ ರೀತಿ ರೌಂಡ್ ರೌಂಡ್ ಆಗಿ ಮಾಡಿ ಇಟ್ಟುಕೊಳ್ಳಿ ಇದನ್ನ ಈಗ ಲಟ್ಟಿಸೋಣ ಬನ್ನಿ ಒಂದು ಪ್ಲಾಸ್ಟಿಕ್ ಹಾಳೆಯನ್ನ ತೆಗೆದುಕೊಳ್ಳೋಣ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಮೇಲಿಂದ ಸ್ವಲ್ಪ ಎಣ್ಣೆ ಹಚ್ಚಿ ತೆಳ್ಳಗಾಗಿ ಲಟ್ಟಿಸಿಕೊಳ್ಳಬೇಕು ಇದನ್ನ ಈ ರೀತಿ ಕವರ್ ಮುಚ್ಚಿಬಿಡೋಣ ಲಟ್ಟಣಿಗೆಯಿಂದ ಲಟ್ಟಿಸಿದಲ್ಲಿ ವಜ್ಜ ಬಹಳ ಆಗುತ್ತದೆ ಅದರಿಂದ ಇಲ್ಲಿ ಒಂದು ಪೈಪ್ ತಗೊಂಡಿದ್ದೀವಿ ಅದರಿಂದನೇ ಲಟ್ಟಿಸ್ಕೊಂತಾ ಇದ್ದೀವಿ ತುಂಬಾ ತೆಳ್ಳಗಾಗಿ ಲಟ್ಟಿಸ್ಕೋಬೇಕು ಬಹಳ ವಜ್ಜೆ ಹಾಕಿ ಲಟ್ಟಿಸಲು ಹೋಗಬೇಡಿ ಸ್ಮೂತ್ ಆಗಿ ತೆಳ್ಳಗಾಗಿ ಲಟ್ಟಿಸಬೇಕು ತೆಳ್ಳಗಾಗಿ ಲಟ್ಟಿಸಿರೋದನ್ನ ಕೈನಿಂದ ತೆಗೆಯಲು ಹೋಗಬೇಡಿ ಸ್ವಲ್ಪ ಹರಿದು ಬಿಡುತ್ತೆ ಅದರಿಂದ ಏನು ಮಾಡೋಣ ಈ ಪ್ಲಾಸ್ಟಿಕ್ ಅನ್ನ ಒಂದು ಪಾತ್ರೆಯಲ್ಲಿ ಡಬ್ ಹಾಕಿ ಅದನ್ನ ಸ್ಮೂತ್ ಆಗಿ ತೆಗೆದುಕೊಳ್ಳೋಣ ನೋಡಿ ಹರಿಯದ ಹಾಗೆ ಈ ರೀತಿ ತೆಳ್ಳಗಾಗಿ ಒಂದು ಪ್ಲೇಟ್ ನಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕೊಂಡ್ಬಿಡಿ ಈಗ ಮತ್ತೊಂದು ಅದೇ ರೀತಿ ಲಟ್ಟಿಸಿಕೊಳ್ಳೋಣ ನೋಡಿ 2 ಕಪ್ ಅಕ್ಕಿ ಹಿಟ್ಟಿನಿಂದ 50 ಕ್ಕೂ ಹೆಚ್ಚು ನೀವು ಹಪ್ಪಳವನ್ನ ಮಾಡಬಹುದಾಗಿದೆ
ಒಬ್ಬರೆ ಆರಾಮವಾಗಿ ಒಂದೆರಡು ನಿಮಿಷದಲ್ಲಿ ಒಂದು 10 ಹಪ್ಪಳನ ಫಟಾಫಟ್ಟಾಗಿ ಲಟ್ಟಿಸಿ ಈ ರೀತಿ ಪಾತ್ರೆಗೆ ಹಾಕೊಂಡ್ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಹರಿಯೋದು ಇಲ್ಲ. ಈ ರೀತಿ ಚೆನ್ನಾಗಿ ಹಾಕೊಂಡು ಮನೆಯಲ್ಲೇ ಫ್ಯಾನ್ ಗಾಳಿಗೆ ಒಣಗಲು ಬಿಟ್ಬಿಡೋಣ. ಅಥವಾ ಇದನ್ನು ಈಗ ಸ್ವಲ್ಪ ತುಂಬಿದ ನಂತರ ನೀವು ಬಂದು ವೇಲ್ನಲ್ಲೂ ಕೂಡ ಮನೆಯಲ್ಲೇ ಫ್ಯಾನ್ ಗಾಳಿಗೆ ಬಿಟ್ಬಿಡ್ಬೋದು. ಒಂದು ದಿವಸ ಫ್ಯಾನ್ ಗಾಳಿಯಲ್ಲಿ ಒಣಗಿದ ನಂತರ ಮತ್ತೊಂದು ದಿವಸ ನೀವು ಬಿಸಿಲಿಗೆ ಇಡಬಹುದು. ಏಕೆಂದರೆ ವರ್ಷಾನುಗಟ್ಟಲೆ ಇಡಬೇಕಲ್ಲ, ಅದಕ್ಕಿಂತ ಸ್ವಲ್ಪ ಬಿಸಿಲಿಗೆ ಇಟ್ಟರೂ ಕೂಡ ಚೆನ್ನಾಗಿ ಬರುತ್ತೆ. ಒಂದಿನ ಬಿಸಿಲಿನಲ್ಲಿ ಇಟ್ಟರೂ ಕೂಡ ಒಳ್ಳೆಯದು, ಏಕೆಂದರೆ ವರ್ಷಾನುಗಟ್ಟಲೆ ಇಡ್ತೀವಿ, ಸ್ವಲ್ಪ ಎಣ್ಣೆ ಮುಗ್ಗು ವಾಸನೆ ಕೂಡ ಬರುತ್ತೆ. ಆದ್ದರಿಂದ ಸ್ವಲ್ಪ ಬಿಸಿಲಿಗೆ ಕೂಡ ಇಡಬೇಕು. ಒಂದಿನ ಬಿಸಿಲಿನಲ್ಲಿ ಇಟ್ಟರೆ ನೋಡಿ ಈ ರೀತಿ ಈಗ ಚೆನ್ನಾಗಿ ಹಪ್ಪಳ ನಮ್ಮದು ರೆಡಿ ಆಗಿದೆ. ಹಾಗಾದರೆ ಬನ್ನಿ ಕರೆದು ನೋಡ್ಬಿಡೋಣ ಹೇಗಾಗಿದೆ ಅಂತ. ನೋಡಿ ಸಣ್ಣ ಹಪ್ಪಳ ಯಾವ ರೀತಿ ಚೆನ್ನಾಗಿ ಅರಳುತ್ತಿದೆ ಅಂತ. ನೀವು ಕೂಡ ಈ ರೀತಿ ಮನೆಯಲ್ಲಿ ಒಮ್ಮೆ ಹಪ್ಪಳ ಮಾಡಿ ನೋಡಿ. ಬಾಯಲ್ಲಿಟ್ಟದೆ ಕರಗುವಂಥ ತೆಳ್ಳಗಾದ ಹಪ್ಪಳ ನೋಡಿ, ಎಷ್ಟು ಸಣ್ಣ ಸೈಜ್ನಾದ ಹಪ್ಪಳ, ಎಷ್ಟು ದೊಡ್ಡದಾಗಿದೆ ನೋಡಿ. ಎಷ್ಟು ಗರಿ ಗರಿ ಆಗಿದೆ, ಕುರು ಕುರು ಕೂಡ ಅಂತಿದೆ. ನೋಡಿದರೆ ಈಗಲೇ ತಿನ್ನಬೇಕನ್ಸುತ್ತದೆ. ಒಂದು 10 ತಿಂದರೂ ಕೂಡ ಸಮಾಧಾನ ಆಗುವುದಿಲ್ಲ, ಹಾಗೆಯೇ ತಿಂತಾನೇ ಇರಬೇಕು ಅನಿಸುತ್ತದೆ. ಅಂಥ ಒಂದು ಹಪ್ಪಳನ ನೀವು ಮರೆಯದೆ ಟ್ರೈ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿಯ ತನಕ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ನಿಮಗೆ ಸಿಗುತ್ತೆ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವೀಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯ ಜೊತೆಗೆ.